ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್, ಶ್ರೀ ಸಾಯಿ ಮಕ್ಕಳ ಪ್ರಪಂಚ, ಸಾಯಿ ಕಿಡ್ಸ್ ವರ್ಲ್ಡ್, ಶ್ರೀ ಸಾಯಿ ಮಕ್ಕಳ ಪ್ರಪಂಚ, ಶ್ರೀ ಸಾಯಿ ಕಿಡ್ಸ್ ವರ್ಲ್ಡ್. ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಹೊಸದುರ್ಗ ನಗರದ ಕನ್ನಡ ಭವನದಲ್ಲಿ ವೀರ ಮಡಿವಾಳ ಮಾಚಿದೇವ ಸೇನಾಪಡೆಯ ವತಿಯಿಂದ ಅಂತರ್ಜಿಲ್ಲಾ ಮಟ್ಟದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಜರುಗಿತು. ಮಡಿವಾಳ ಸಮುದಾಯದ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಗೌರವ ಪುರಸ್ಕಾರ ವಿತರಿಸಲಾಯಿತು. ವೀರ ಮಡಿವಾಳ ಮಾಚಿದೇವ ಸೇನಾಪಡೆಯ ಅಧ್ಯಕ್ಷ ಮತ್ತು ಪತ್ರಕರ್ತ ನಾಗತಿಹಳ್ಳಿ ಮಂಜುನಾಥ್ ಸಾರಥ್ಯದಲ್ಲಿ ಜರುಗಿದ ಈ ಕಾರ್ಯಕ್ರಮದಲ್ಲಿ ಸಮುದಾಯದ ಪ್ರಮುಖರು ಹಾಗೂ ಬಾಂಧವರು ಮತ್ತು ಸಾರ್ವಜನಿಕರು ಭಾಗವಹಿಸಿದ್ದರು. ಶೋಷಿತ ಸಮುದಾಯಗಳಲ್ಲೊಂದಾದ ಮಡಿವಾಳ ಸಮುದಾಯವು ಸಾಮಾಜಿಕ ಅನ್ಯಾಯಕ್ಕೊಳಗಾಗಿದ್ದು ಶೈಕ್ಷಣಿಕವಾಗಿ, ರಾಜಕೀಯವಾಗಿ ಮತ್ತು ಪ್ರಾತಿನಿಧಿಕವಾಗಿ ತಮ್ಮನ್ನು ಗುರುತಿಸಿಕೊಳ್ಳಲು ಇಂತಹ ಕಾರ್ಯಕ್ರಮಗಳನ್ನು ನಿರಂತರವಾಗಿ ಆಯೋಜಿಸುತ್ತಾ ಸಂಘಟನೆಯಾಗಬೇಕಾಗಿದೆ ಎಂಬ ಒಕ್ಕೊರಲಿನ ಅಭಿಪ್ರಾಯವು ಕಾರ್ಯಕ್ರಮದಲ್ಲಿ ವ್ಯಕ್ತವಾಯಿತು. ಈ ಒಂದು ಸಂಘದ ಕೈತೆ ನಾವು ಯಾರನ್ನೂ ಕೂಡ ಏನೂ ಕೂಡ ಕೇಳಲ್ಲ. 6 ವರ್ಷ ಆಯಿತು ನಮ್ಮಲ್ಲಿ ಏನಿದೆ ಆ ಒಂದು ಕಾರ್ಯಕ್ರಮ. ನಮ್ಮ ಇಷ್ಟೇ ಉದ್ದೇಶ, ಹುಡುಗರಿಗೆ ಪ್ರತಿಭೆಗಳಿಗೆ ಒಂದು ಪ್ರೋತ್ಸಾಹ ಅಷ್ಟೇ. ನಮ್ಮದು ವರ್ಷದಲ್ಲಿ 3-4 ಕಾರ್ಯಕ್ರಮ ಮಾಡಿ, ಒಂದು ಜಯಂತಿ, ಒಂದು ಪ್ರತಿಭಾ ಪುರಸ್ಕಾರ, ಹಾಗೆ ಇನ್ನೆರಡು ಸಣ್ಣವು ಯಾವುದು ನಮ್ಮ ಒಂದು ಯಾವಾಗಲೂ ಒಂದು ಸಮಾಜಮುಖಿಯಾದ ಕಾರ್ಯಗಳು, ಯಾವಾಗಲೂ ಒಂದು ಅಭಿನಂದನೆ ಆಯಿತು, ಒಂದು ನಿವೃತ್ತಿ ಹೊಂದಿರತಕ್ಕಂಥ ಒಂದು ಜನರಿಗೆ, ಸಮಾಜದ ಬಾಂಧವರಿಗೆ ಸನ್ಮಾನ ಆಯಿತು. ಈ ಒಂದು ಇಂತಹ ಒಂದು ಕಾರ್ಯಕ್ರಮ ನಾವು ಈಗ ಕಳೆದ 6 ವರ್ಷಗಳಿಂದ ನಾವು ರೂಢಿಸ್ಕೊಂಡು ಬಂದಿದ್ದೀವಿ. ಈ ಒಂದು ಹಿನ್ನೆಲೆಯಲ್ಲಿ ನಮ್ಮ ಸಮಾಜದವರು ಎಲ್ಲರೂ ಕೂಡ ಸಹಕರಿಸಿದಂತ ನಾನು ಕೂಡ ಪಾಲ್ಗೊಳ್ತೀನಿ. ಈ ಒಂದು ಸಮಾರಂಭಕ್ಕೆ ಮಂಜುನಾಥ್ ಅವರು ಬಂದಿದ್ದಾರೆ, ಮಾಜಿ ಅಧ್ಯಕ್ಷರು, ಅವರು ಕೂಡ ನಾವು ಆಹ್ವಾನಿಸಿದ್ದೀವಿ. ಹೀಗೆ ಈ ಒಂದು ಕಾರ್ಯಕ್ರಮ ಪ್ರಥಮ ವರ್ಷದಲ್ಲಿ ಜಯಂತಿ ಮಾಡಿದ್ದೀವಿ ದೇವಪುರದಲ್ಲಿ, 2ನೇ ವರ್ಷದಲ್ಲಿ ಮಾಡಿದ್ದೀವಿ ಮಸ್ತೂರದಲ್ಲಿ, 3ನೇ ವರ್ಷದಲ್ಲಿ ಕೋಡಿಯಣ್ಣಿ, 4ನೇ ವರ್ಷ ದೇವಪುರ, ಹೀಗೆ 6 ಜಯಂತಿಗಳು ಈಗ ಸೇರಿ 6 ಪ್ರತಿಭಾ ಪುರಸ್ಕಾರ 6ನೇ ವರ್ಷದ ಪ್ರತಿಭಾ ಪುರಸ್ಕಾರ ಮಾತ್ರ ವಸ್ತ್ರದಲ್ಲಿ ಮಾಡ್ತೀವಿ. ಕಾರಣ ಇಷ್ಟೇ, ಎಲ್ಲ ಪ್ರತಿಭೆ ಹುಡುಗರು ಕೂಡ ಅಲ್ಲಿ ಯಾವ ಹಳ್ಳಿಗೆ ಅಂತೂ ಹುಡುಕಿ ಬರೋಕ್ಕಾಗಲ್ಲ. ಈ ಒಂದು ಹಿನ್ನೆಲೆಯಲ್ಲಿ ನಾವು ಪ್ರತಿಭಾ ಪುರಸ್ಕಾರನ ಪ್ರತಿ ವರ್ಷ ಹೊಸದುರ್ಗ ಪಟ್ಟಣದಲ್ಲಿ ನೆರವೇರಿಸ್ತಾ ಬರ್ತೀವಿ, ಮುಂದೆನೂ ಕೂಡ ಹಾಗೆ ಮಾಡ್ತೀವಿ. ಜಯಂತಿ ಮಾತ್ರ ನಮ್ಮ ತಾಲೂಕಲ್ಲಿ ನಡೆಸ್ತಿದ್ದೀವಿ. ಈ ಒಂದು ನಮ್ಮ ಸೇನಾಪಡೆ ಇದ್ರೆ ಕೆಲವು ಕಡೆ ಇದೆ, ಚಿತ್ರದುರ್ಗ, ದಾವಣಗೆರೆ ಈ ತರ ಇದೆ, ಅವ್ರವ್ರ ಆಗಲೇ ಮಾಡ್ಕೊಡ್ತಾರೆ. ಅವ್ರ ಕಾರಣ ನಾನು ಕೂಡ ಕಾರ್ಯಕ್ರಮಕ್ಕೆ ಹೋಗ್ತಾ ಈಗ ಪ್ರಸ್ತುತ ಅಂತಂದ್ರೆ ನಾವು ಹೊಸದುರ್ಗದಲ್ಲಿ ಈಗ ಅದೇ ಮಾಡಿ 6 ವರ್ಷ ಎಲ್ಲರೂ ಕೂಡ ಸದಸ್ಯರು ಸಕ್ರಿಯವಾಗಿ ಭಾಗವಹಿಸಿದ್ದಾರೆ. ನಮ್ಮ ಉದ್ದೇಶ ಈಗಾಗಲೇ ಹೇಳಿದ್ದೀನಿ, ನಮ್ಮದು ಯಾವುದೇ ಸಂಘ ಟೀಕೆ ಮಾಡೋದಾಗ್ಲಿ, ಸಮಾಜದ ವಿರುದ್ಧ ಹೋರಾಟ ಆಗ್ಲಿ, ಇವ್ಯಾವ ಕೂಡ ನಮ್ಮಲ್ಲಿ ಇಲ್ಲ. ಆದ್ರೆ ನಮ್ಮಲ್ಲಿ ಏನಂದ್ರೆ ಸಮಾಜದ ಏಳಿಗೆ ಆಗ್ಬೇಕಷ್ಟೇ. ನಮ್ಮಲ್ಲಿ 6 ವರ್ಷಗಳಿಂದ ನಾವು ಹಿಂದುಳಿದಲ್ಲಿ ಬಂದಿದ್ವಿ ನೋಡ್ರಿ ಸ್ವಾಮೀಜಿಯವರು. ನಾವು ಕೂಡ ಎಷ್ಟೋ ವರ್ಷಗಳಿಂದ ಎಲ್ಲರೂ ಕೂಡ ಸರ್ಕಾರ ವಿರುದ್ಧ ಹೊಡಿದ್ವಿ, ಮೀಸಲಾತಿ ಅಂತ. ಮೀಸಲಾತಿ ನಮ್ಗೆ ಇವತ್ತು ಕೂಡ ಎಷ್ಟೋ ಸಮಾಜ ತಗೊಂಡಿದ್ದಾರೆ, ಒಂದೊಂದು ಸಮಾಜ ಕೂಡ ಮೀಸಲಾತಿ ಬಂದಿದ್ದಾರೆ. ಆದ್ರೆ ನಮಗೆ ಆಗಲಿ ನಮ್ಮ ಸಮಾಜಕ್ಕಾಗಲಿ ಮೀಸಲಾತಿ ಇಲ್ಲ. ಈ ಒಂದು ಹಿನ್ನೆಲೆಯಲ್ಲಿ ನಾವು ಸಂಘಟನೆ ಆಗಬೇಕಾಗ್ತದೆ. ನಾವು ಇವತ್ತು ಎಲ್ಲ ಸಮಾಜದ ಕೂಡ ಸಂಘಟನೆ ಆಗಿದ್ದಾರೆ. ಆದ್ರೆ ನಾವು ಇನ್ನೂ ಕೂಡ ಹಿಂದಿದೀವಿ ಅಂತಂದ್ರೆ ನಾವು ಯೋಚನೆ ಮಾಡಬೇಕಾದಂತ ದಿನಗಳು ಹತ್ರದಲ್ಲಿ ಅಂತ ನಾವನ್ನು ಕೂಡ ಭಾವಿಸ್ತೀನಿ. ಮಕ್ಕಳ ಬದುಕಿಗಾಗಿ ನಾವು ದುಡಿಬೇಕು, ನಮ್ಮ ಮಕ್ಕಳದ್ದು ಏನಂತ ತೋರಿಸ್ಬೇಕು ನಾವು ದೇಶದಲ್ಲಿ. ನಿಜವಾಗ ತಂದೆ ತಾಯಿ ಶ್ರಮ ಫಸ್ಟು, ತಂದೆ ತಾಯಿ ಕೊರತೆ ಕಷ್ಟ ಸುಖ ನೋಡಿ ಮಕ್ಕಳು ನಿಜವಾಗಿ ವಿದ್ಯಾಭ್ಯಾಸ ಮಾಡಲ್ಲ. ನಿಜವಾಗ ನಮ್ಗೆ ಎಷ್ಟೇ ಕಷ್ಟ ಇರಲಿ, ನಗನಂತ ನಾವು ಮಕ್ಕಳಿಗೆ ಹೇಳಿದ್ರೆ ನೀವು ಹೋದ್ರಿ ನಮ್ಗೆ ಏನೇ ಕಷ್ಟ ಆಗಲಿ ನಿಮಗಾಗಿ ನಾವು ಏನು ಬೇಕಾದ್ರೂ ಮಾಡ್ತೀವಿ. ತಂದೆ ತಾಯಿ ಸಪೋರ್ಟ್ ಇದ್ರೆ ನಿಜವಾಗೂ ಮಕ್ಕಳು ಒಂದು ಸ್ಥಾನದಲ್ಲಿ ಕುತ್ಕೊಂತಾರೆ. ಇವತ್ತು ನಾವು ನಿಜವಾಗೂ ಆಮೇಲೆ ನಾಲ್ಕು ನಾನು ಮಾತಾಡ್ತೀನಿ, 2008
ನಿಜವಾಗ್ಲೂ ನಾನು ತೊಟ್ಕೊಂಡ್ರ ಬಟ್ಟೆಗೆ ವಸ್ತು ಬಂದ್ರೆ ತಕ್ಕಂಥದ್ದು ಬೇಜಾರ ಬೇಡ್ರಿ, ನನಗೆ ಮೂವರು ಮಕ್ಕಳು, ಎರಡೆಂಟು ಒಂದು ಗಂಡು, ಆದರೂ ನಾನು ಶ್ರಮ ಪಟ್ಟು ನಾನು ಎಲ್ಲಿಬೇಕು ಅಲ್ಲಿ ಓದಿಸಿದೆ. ಹೆಚ್ಚು ಓದಿಸೋಕ್ಕಾಗಲ್ಲ, ನಂದು ತಪ್ಪಿದೆ. ನನ್ನ ಮಕ್ಕಳು ಸೆಕೆಂಡ್ ಪಿ ಯು ಸಿ ಮಾಡಿಸಿದ್ದೀನಿ ಅಷ್ಟೇ, ಆದರೆ ಆಗಲಿಲ್ಲ. ನಾನು ಇವತ್ತು ಸಮಾಜ ಅಂದರೆ ಭಾರಿ ಇಷ್ಟ ನನಗೆ. ಬಡತನದಲ್ಲಿದ್ದೀನಿ, ಭಾರಿ ಬಡವ ನಾನು, ಶ್ರೀಮಂತ ಅಲ್ಲ. ಇದರಲ್ಲಿ ನನಗೆ ಏನೇನು ಓದಕ್ಕೆ ಬರೋಲ್ಲ ನೋಡ್ರಿ, ಓದಿಲ್ಲ ನಾನು ನಿಜವಾಗ್ಲು. ಏನು ಸೈನ್ ಮಾಡೋದು ಭಾಳ ಕಷ್ಟ. ನಾನು ಮೂರು ಅಕ್ಷರ ಶಿವಣ್ಣ ದೊಡ್ಡ ಮತ್ತು ಸಣ್ಣ ಬರಲ್ಲ ಬ್ರದರ್, ಬೇಜಾರ ಬೇಡ್ರಿ. ನಾನು ಹೇಳ್ತೀನಂತ ವೀರ ಮಡಿವಾಳ ವಾಚಿದೇವ ಯುವ ಸೇನಾ ಪಡೆ ಅಂತ ಅಂದ್ರೆ, ಮುಂದಿನ ಯುವ ಸೇನಾ ಪಡೆ ಇವತ್ತು 10 ಜನ ಇದ್ದಿತ್ತು, ನಾಳೆ 50, 100 ಹೀಗೆ ಬೆಳೀತಾ ಹೋಗಬೇಕು ಅನ್ನೋದು ನಮ್ಮ ಒಂದು ಸಂಘದ ಮೂಲ ಒಂದು ಅಜೆಂಡಾ. ಸೊ ಹಾಗಾಗಿ ಮಂಜುನಾಥ್ ಸರ್ ತುಂಬಾನೇ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ಸೊ ಮಕ್ಕಳ ನಿಮ್ಗೆ ಎಲ್ರಿಗೂ ಹೇಳೋದಿಷ್ಟೇ, ವೇದಿಕೆ ಮೇಲೆ ಆಸೆ ಹೇಳ್ತಿರೋದು ಗುರಿ ಹೇಳಿರೋದು, ಹಾಗೂ ಗಣ್ಯಾತಿ ಗಣ್ಯರಿಗೂ ಎಲ್ರಿಗೂ ಕೂಡ ಏನು ಹೇಳ್ತಾ ಇದ್ದೀನಿ ಅಂದ್ರೆ, ಮಕ್ಕಳನ್ನ ನಾವು ಯಾವುದೇ ಕಾರಣಕ್ಕೂ ಬೆಳವಣಿಗೆಗೆ ಎಲ್ಲಾ ತರಹದ ಸಹಕಾರಗಳನ್ನ ನಾವು ಕೊಟ್ಟಾಗ ಮಕ್ಕಳು ತುಂಬಾ ಬೇಗನೆ ಬೆಳೀತಾರೆ. ಅಂದ್ರೆ ಅವ್ರಿಗೆ ಬೇಕಾಗಿರ್ತಕ್ಕಂಥ ಮೂಲಭೂತ ಅವಶ್ಯಕತೆಗಳೇನೇನಿರ್ತಾವಲ್ಲ ಅವನ್ನೆಲ್ಲವನ್ನೂ ನಾವು ಒದಗಿಸ್ತೀವಿ. ಸೊ ನಾವು ಒದಗಿಸಿದಾಗ ಆ ಮಕ್ಕಳ ಮೇಲೆ ಪರಿಣಾಮ ಬೀಳಬಾರದು ಯಾವುದೇ ತರಹದ ಮನೆಯ ಒತ್ತಡಗಳು. ಯಾಕೆಂದ್ರೆ ನಮ್ಮ ಮಡಿವಾಳರಲ್ಲಿ ತುಂಬಾ ಜನ ಮಕ್ಕಳಿಗೆ ಅದರಲ್ಲೂ ಹೆಣ್ಣು ಮಕ್ಕಳಿಗೆ ಅತಿ ಬೇಗ ಮದುವೆ ಮಾಡ್ತಾರೆ, ಅತಿ ಸಣ್ಣ ವಯಸ್ಸಿಗೆ ಮದುವೆ ಮಾಡ್ತಾರೆ. ಸೊ ಈ ಥರದ್ದು ಯಾಕೆ ಮಾಡ್ತೀರಾ ನೀವು, ಮಾಡಬೇಡಿ. ಯಾಕೆಂದ್ರೆ ಮಕ್ಕಳಲ್ಲಿ ಅವು ಈಗ ಹೆಣ್ಣು ಮಕ್ಕಳು ಚಂದ ಓದಿದ್ರೆ ಅವ್ರಿಗೆ ಅತಿ ಹೆಚ್ಚು ಅವಕಾಶಗಳಿವೆ. ಇಲ್ಲಿಗೆ ಎಲ್ಲರೂ ನನ್ನಂಗೆ ಸ್ಟೂಡೆಂಟ್ಸ್ ಬಂದಿದ್ದೀರಿ, ಓದಬೇಕು ಅಂತ ಚೆನ್ನಾಗಿದ್ದೀರಿ. ನಾನು ಏನಂತಿದ್ದೆ, ನಿಮಗೆ ಡೆಡಿಕೇಶನ್ ಇರಬೇಕು, ಯಾವುದೇ ಆಗಲಿ ಓದಬೇಕು ಅಂದರೆ ನೀವು ಹೊಟ್ಟೆ ಹಸು ಆ ಥರ ಜ್ಞಾನದ ಹಸು ಇರಬೇಕು, ಓದಬೇಕು ಅನ್ನೋದು ಎಲ್ಲರಲ್ಲೇ ಇರುತ್ತೆ. ಇವ್ರು ಬೇರೆ ಇವ್ರು ಬೇರೆ ಇವ್ರು ಬೇರೆ ಅಂತ ಅನ್ಕೊಳ್ತಿದ್ರು, ಒಬ್ಬರು ಮತ್ತೊಂದು ಸೃಷ್ಟಿ ಮಾಡ್ತಿದ್ರು ಇವರು ತತ್ವಂದರು. ನಾವೆಲ್ಲರೂ ಒಂದೇ ಪರಮಾತ್ಮನ ಮಕ್ಕಳು, ನಾವೆಲ್ಲರೂ ಒಂದೇ, ಬನ್ನಿ ಬನ್ನಿ ಅಂತ ಕರೆದು ಎಲ್ರಿಗೂ ಸಮಾನ ಸ್ಥಾನಮಾನ ಕೊಟ್ಟಿದ್ದು ಒಂದು ವರ್ಷದ ಜನರಿಗೆ ಆಗದೆ ಬಿಜೆಣ್ಣ ಹತ್ರ ದೂರು ಕೊಟ್ಟು ಒಂದು ರೀತಿ ಎಲ್ಲರನ್ನು ಗಡಿಪಾರು ಮಾಡಲಿಕ್ಕೆ ವ್ಯವಸ್ಥೆ ಮಾಡಿದಂಥ ಸಂದರ್ಭದಲ್ಲಿ ಕತ್ತಿ ಹಿಡಿದು ಹೋರಾಡಿ ವಚನಗಳನ್ನು ಸಂರಕ್ಷಿಸಿದ ಕೀರ್ತಿ ಮಡಿವಾಳ ಮಾಚಿದೇವರಿಗೆ. ವಿದ್ಯೆ ನಾವು ಬಂದಿರತಕ್ಕಂಥ ಆ ಒಂದು ಶಿಕ್ಷಣ, ಇದನ್ನು ನಾವು ಜ್ಞಾನ ಅಂತ ಹೇಳ್ತೀವಿ. ಇವತ್ತು ಶಿಕ್ಷಣವೇ ಶಕ್ತಿ, ಶಿಕ್ಷಣ ಇಲ್ಲ ಅಂತಂದ್ರೆ ಏನನ್ನು ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಮನುಷ್ಯ ನೋಡ್ಲಿಕ್ಕೆ ಬಹಳ ಗಟ್ಟಿಮುಟ್ಟಾಗಿದ್ರು ಸಹ ಅವನಿಗೆ ಯಾರು ಎದುರಲ್ಲ. ಅದೇ ಒಬ್ಬ ಬುದ್ಧಿವಂತ ಅಂದ್ರೆ ಅವನನ್ನು ಮಾತಾಡಿಸ್ಲಿಕ್ಕೆ ಬಹಳ ಜನ ಯೋಚನೆ ಮಾಡ್ತಾರೆ, ಅಂತ ಹೆಂಗಪ್ಪ ಮಾತಾಡೋದು ಬಗ್ಗೆ. ನಾವು ಆಫೀಸ್ಗಳಿಗೆ ಹೋಗ್ತೀವಿ, ಹೆಂಗ್ ಹೋಗ್ತೀವಿ, ಮೈಯನ್ನೆಲ್ಲ ಕುಪ್ಪಿಸ್ಕೊಂಡು ಹೋಗ್ತೀವಿ. ಯಾಕೆಂದ್ರೆ ಅಲ್ಲಿ ಅಧಿಕಾರಿ ಇದ್ದಾರೆ, ಅವ್ರು ತುಂಬಾ ತಿಳಿದಂತವರು, ಅವರಿಂದ ನಮಗೆ ಕೆಲಸ ಆಗಬೇಕು ಅಂತ ಹೇಳಿ ಆ ಕೆಲಸ ಆಗ್ಬೇಕು. ಅವ್ರು ತಿಳಿದಂತವರು ಅಂತಂದಾಗ ನಮ್ಮಲ್ಲಿ ಏನು ಜಾಗೃತವಾಗುತ್ತೆ, ಅವರಿಗೆ ಅವ್ರ ಬಗ್ಗೆ ಗೌರವ, ಅವ್ರ ಬಗ್ಗೆ ಭಕ್ತಿ, ಅವ್ರ ಬಗ್ಗೆ ಹೆದರಿಕೆ ಶುರುವಾಗುತ್ತೆ. ಇಷ್ಟ ಆಗಬೇಕು ಅಂದ್ರೆ ಪ್ರತಿಯೊಬ್ಬರು ಸಹ ತಮ್ಮ ಜ್ಞಾನವನ್ನ ಹೆಚ್ಚಿಸ್ಕೋಬೇಕಾದ ಅನಿವಾರ್ಯತೆ ತುಂಬಾ ಇದೆ. ಹೊಸದುರ್ಗ ತಾಲೂಕು ಶ್ರೀ ವೀರ ಮಡಿವಾಳ ಮಾಚಿದೇವ ಸಂಘದ ಮಾಜಿ ಕಾರ್ಯದರ್ಶಿ ಎನ್ಕೆ ತಿಪ್ಪೇಸ್ವಾಮಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಸೇನಾಪಡೆಯ ಅಧ್ಯಕ್ಷ ಮೀರಸಾಬಿಹಳ್ಳಿ ಶಿವಣ್ಣ ಅಧ್ಯಕ್ಷತೆ ವಹಿಸಿದ್ದರು. ಕಾರ್ಯಕ್ರಮದಲ್ಲಿ ರಾಜ್ಯ ಗುಪ್ತವಾರ್ತೆ ವಿಭಾಗದ ನಿವೃತ್ತ ಪೊಲೀಸ್ ಅಧಿಕಾರಿ ದಾವಣಗೆರೆಯ ಟಿ ಮಹಾಂತೇಶ್, ಹೊಳಲ್ಕೆರೆಯ ಸಿಆರ್ಪಿ ವೀರೇಶ್, ಚಿತ್ರದುರ್ಗದ ಲಕ್ಷ್ಮೀ ಸಾಗರ್ ಎಂಎಚ್ ತಿಪ್ಪೇಸ್ವಾಮಿ, ಕಸಾಪ ಅಧ್ಯಕ್ಷ ಬಿಪಿ ಓಂಕಾರಪ್ಪ, ಸ್ಟುಡಿಯೋ ಬಸವರಾಜ್, ಕೆ ರಂಗಪ್ಪ, ಆರ್ ಜಯಣ್ಣ, ಕೊಂಡಜ್ಜಿ ಬಸವರಾಜ್, ಹರೀಶ್, ಸೇನಾಪಡೆಯ ಗೌರವಾಧ್ಯಕ್ಷ ಬೆನಕನಹಳ್ಳಿ ಶಿವಣ್ಣ ಸೇರಿದಂತೆ ಹಲವರು ಭಾಗವಹಿಸಿದ್ದರು. ಇದು ನಿಮ್ಮ ಧ್ವನಿ.